नमः। सद्गुरु मूर्ति उरुन मंदिर ध्यान दिन कथे एंब मालिकेयल्ली ना सत्संगद महत्ववन्न चिंतने कथे मूलक चिंतने सत्संग अंतंद्र बहळ उत्कृष्टवाद महत्ववाद ಒಂದು ಸಾಧನೆ ಅಂತ ಅರ್ಥ। ಜಗದ್ಗುರು ಶಂಕರ ಭಗವತ್ಪಾದರು ಕ್ಷಣಮತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣಿ ನೌಕಾ ಅಂತ ಹೇಳ್ಕೊಂಡು ಬಂದಿದ್ದಾರೆ। ಒಂದು ಕ್ಷಣವಾದರೂ ಕೂಡ ಸಜ್ಜನರ ಸಂತರ ಸಾಧು ಸತ್ಪುರುಷರ ಮಾತ್ಮರ ಸಂಗನಿ ಮಾಡಿದಂದ್ರೆ ಮನುಷ್ಯನೇ ಈ ಭವಸಾಗರವನ್ನು ದಾಟಕ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾರೆ। ಯಾಕೆ ಅಂತ ಕೇಳಿದ್ರೆ ಮತ್ತೆ ಅವರೇ ಹೇಳ್ತಾರ, ನಲನಿ ದಲಗತ ದಲಮಿತಿ ತರಲಂ ತದ್ವಜ್ಜೀವತಿ ಅತಿಶಯ ಚಪಲಂ ಕ್ಷಣಮಪಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣಿ ನೌಕಾ। ಯಾಕೆ ಅಂತಂದ್ರ ತಾವರೆಯ ಎಲೆಯ ಮೇಲೆ ಹನಿ ಬಿತ್ತು ಅಂತಂದ್ರ ಅದು ನಿಲ್ತದ, ಅದು ಯಾವಾಗ ಜಾರಿ ಉರುಳಿ ನೆಲಕ್ಕೆ ಬೀಳುತ್ತದೆಂಬುದು ಹೇಗೆ ಹೇಳಕ್ಕಾಗುವುದಿಲ್ಲವೋ ಹಾಗೆ ನಮ್ಮ ಮನುಷ್ಯ ಈ ಜೀವನ ತಾವರೆಯ ಎಲೆ ಮೇಲೆ ನೀರ ಬಿದ್ದ ಹಾಗೆ ಇದೆ ಅಂತ ಅನ್ನೋ ದೃಷ್ಟಾಂತವನ್ನ ಕೊಟ್ಟು ಅವ್ರು ಹೇಳ್ತಾರೆ, ಅಪ್ಪ ನೀ ಅದಕ್ಕಾಗಿ ಸ್ವಲ್ಪ ಆದರೂ ಕೂಡ ಸಂತರ ಮಹಾಂತರ ಸಜ್ಜನರ ಸಂಘವನ್ನ ಮಾಡು ಅಂತ ಹೇಳ್ಕೊಂಡು ಬಂದಿದ್ದಾರೆ। ತ್ಯಜ ದುರ್ಜನ ಸಂಸರ್ಗ ಭಜ ಸಾಧು ಸಮಾಗಮ। ಸುಭಾಷಿತೇತನ ದುರ್ಜನರ ಸಂಘವನ್ನ ಬಿಟ್ಟು ಬಿಡು, ಸಾಧು ಸತ್ಪುರುಷರ ಸಂಘವನ್ನೇ ಮಾಡು, ಭಜ ದುರ್ಜನ ಸಂಸರ್ಗ ಭಜ ಸಾಧು ಸಮಾಗಮ। ಕುರು ಪುಣ್ಯಂ ಅಹೋರಾತ್ರಂ ಮರ ನಿತ್ಯ ಅನಿತ್ಯತಾ, ಹಗಲು ರಾತ್ರಿ ಪುಣ್ಯದ ಕೆಲಸ ಮಾಡು। ಹಗಲೊತ್ತ ಪುಣ್ಯದ ಕೆಲಸ ಮಾಡಿ ರಾತ್ರಿ ಹೊತ್ತ ಪಾಪದ ಕೆಲಸ ಮಾಡಿದಂದ್ರೆ ಆ ಬೆಳಗಿನ ಪುಣ್ಯಕ್ಕೆ ಮಹತ್ವ ಇಲ್ಲ ಅನ್ನೋ ಮಾತನ್ನು ನಾನು ನೆನಪು ಮಾಡ್ಕೋಬೇಕಾಗ್ತದೆ। ಯಾವುದು ನಿತ್ಯ ಯಾವುದು ಅನಿತ್ಯದೆ ಎಂಬುದನ್ನ ಮರ ನಿತ್ಯ ಅನಿತ್ಯತ, ನಿತ್ಯದಲ್ಲಿ ಕೂಡ ಈ ಸಂಸಾರ ಈ ದೇಹಾದಿ ಪ್ರಪಂಚ ಅನಿತ್ಯದೆ ಅಂತ ನಾವು ತಿಳ್ಕೋಬೇಕು ಅಂತ ಅರ್ಥ। ಸ್ವಂತ ಜ್ಞಾನೇಶ್ವರ ಹೇಳ್ತಾರ, ನಿತ್ಯ ಮರಣಾತಿ ಆಟ್ವಣ ಅಸಾವಿ, ಪ್ರತಿನಿತ್ಯವೂ ಈ ಸಾವಿನ ನೆನಪು ನಮಗಿರಬೇಕು ಅಂತ ಅರ್ಥ। ಅಕಸ್ಮಾತವಾಗಿ ನಾವು ದುರ್ಜನರ ಸಂಘ ಮಾಡಿದೆವು ಅಂತಂದ್ರೆ, ಕೆಟ್ಟವರ ಸಂಘ ನಾವು ಮಾಡಿದೆವು ಅಂತಂದ್ರೆ ನಮ್ಮ ಜನ್ಮವೇ ವ್ಯರ್ಥ ಆಗ್ತದೆಂಬುದಕ್ಕೆ ಒಂದು ಸಣ್ಣ ಉದಾಹರಣೆ ಕೇಳಿ। ಸಾತ್ವಿಕವಾದ ಸ್ವಚ್ಛಂದ ನೀರಿನಲ್ಲಿ ವಿಹರಿಸುತ್ತಿರುವ ಹಂಸ ಪಕ್ಷಿ ಕಾಗೆಯ ಸಂಘ ಮಾಡಿತ್ತು। ಕಾಗಿ ಅಂದ್ರ ರಜೋತ್ತಮದಿಂದ ಕೂಡಿದ್ದ ಆ ಕಾಗೆ, ಆದರೂ ಕೂಡ ಕರ್ಮ ಧರ್ಮ ಸಂಯಮಾನುಸಾರವಾಗಿ ಈರ್ವರ್ಗ ಸಂಘ ಆಗಿತ್ತು। ಎರಡೂ ಅಲೆಯಲ್ಲಿ ಬೆಳಗಿನಿಂದ ಹಾರ್ಯಾಡ್ಕೊತ ಹೋಗಿ ಮಧ್ಯಾಹ್ನ ಹೊತ್ತ ಅವು ಮರದ ಮೇಲೆ ಬಂದು ಕುಂತು ಅಂತ, ಎದುರು ಎದುರು ಮರದ ಹರಿ ಮೇಲೆ ಕುಂತಿರುವ ಹಂಸ ಹಾಗೂ ಕಾಗೆ ಮಾತನಾಡಲು ತೊಡಗಿದೆ। ಮಾತಾಡ್ತಾ ಮಾತಾಡ್ತಾ, ಏನ್ ಸಿಕ್ತಪ್ಪ ತಿನ್ನಾಕ ಇವತ್ತು ನಿನಗ, ಊಟ ಏನ್ ಮಾಡಿದಿ ಅಂತ ಹಂಸ ಪಕ್ಷಿ ಕೇಳಿತು ಅವನ ಸಂಘ ಮಾಡಿದ ಮಿತ್ರತ್ವನ ಹೊಂದಿರುವ ಕಾಗೆಗೆ। ಕಾಗೆ ಹೇಳಿತು, ಏನು ಸುತ್ತಲ್ಲ ಎಷ್ಟು ದಿವಸದ್ದು ಏನು ಒಂದು ನೆತ್ತಂದು
ಇಲಿ ಸತ್ತಿತ್ತು, ಆ ಇಲಿಯನ್ನು ತಿಂದು ಬಂದೆ ಅಂತ ಹೇಳಿತು. ಮೆತ್ತಗ ತಿಂದು ಬಂದೆ ಅಂತ. ತನ್ನ ಸ್ನೇಹಿತನಾದ ಕಾಗೆಗೆ ಹಂಸ ಪಕ್ಷಿ ಭಯ ಶುರು ಮಾಡಿತ್ತು. ಏನೇನು ಹುತ್ತ ಅಂತ ತಿಂತಾರೇನು ಆಗ ಈಗ ಅಂತ ಹಂಗತರ ತಿನ್ನಬಾರ್ದಪ್ಪ ಹಂಗ ಬುದ್ಧಿ ಮಾತವನ್ನ ಹೇಳ್ತಾ ಇತ್ತು. ಕಾಗಂತೂ ಭಯಕ್ಕೆ ಹೋಗ್ಬೇಡ, ಮತ್ತು ನಾನು ಧರ್ಮಿದೇನ ತಿಂತೀನಿ ಹೊಟ್ಟೆ ತುಂಬಿಸೋಕ ಆಗ ಈಗ ಮುಂತಾದ ಕಥೆ. ಕಾಗಂತೂ ಇವ ಬೈತನಲ್ಲ ಈಗ ಸತ್ತಾದ ಮೂಲಕವಾಗಿ ಇವ್ನು ಚೆನ್ನಾಗಿ ಪಾಠನೇ ಕಲಿಸ್ಬೇಕಂತ ಕಾಗಿಗೆ ಅನ್ನಿಸ್ತು. ಆಯ್ತಪ್ಪ ನಿನ್ನ ಮಾತೇ ಸರಿ, ತಿನ್ನಲ್ಲಪ್ಪ, ಆಯ್ತಪ್ಪ ಆಯ್ತಪ್ಪ ಅಂತ ಹೇಳಿತಂತ. ಬಿಸಿಲಿನ ತಾಪಕ್ಕಾಗಿ ಆ ವೃಕ್ಷದ ಕೆಳಗ ಓರ್ವ ಪತ್ರಿಕ ಮಲ್ಕೊಂಡಿದ, ದಾರಿ ನಡೆಯವನು ಮಲ್ಕೊಂಡಿದ ಅಂತ. ತಂಪಾದ ಗಾಳಿ, ತಂಪಾದ ಮರದ ನೆರಳು, ಅಂಗಾತವಾಗಿ ಬಿಸಿಲಿನ ತಾಪಕ್ಕೆ ವಿಶ್ರಾಂತಿಗಾಗಿ ಅವ ಮಲ್ಕೊಂಡಿದ ಅಂಗಾತ. ಇದೇ ಸಂದರ್ಭಕ್ಕಾಗಿ ಅಂತೂ ತಡಿವಿನ ಹಂಸಕ ನನ್ನ ಸ್ನೇಹಿತನಿಗೆ ಪಾಠ ಕಲಿಸ್ಬೇಕಂತ ತಿಳ್ಕೊಂಡು ಆ ಕಡೆ ತಿರುಗಿ ನೇರವಾಗಿ ಆ ಪಥಿಕನ ಮುಖದ ಮೇಲೆ ಮಲ ವಿಸರ್ಜನೆ ಮಾಡಿತು, ಮಾಡಿ ಹಾರಿ ಹೋಯ್ತು. ಕುಂತಿರುವ ಹಂಸ ಪಕ್ಷಿ ಯಾಕೋ ಹೋದಲ್ಲ ಹಾಗಾಗಿ ಈಗ ಅಂತ ಸುಮ್ಮನೆ ಹೋಲ್ಬಿಡೋ ದುಷ್ಟ ಅಂತ ಸುಮ್ಮನೆ ಅನ್ಕೊ. ಅಷ್ಟ ಒಳಗ ಇದು ಮ್ಯಾಲಿಂದ ಬಿದ್ದ ಕಾಗಿಯ ಮಲ ಅವನಿಗೆ ಎತ್ತರ ಆಗಿಬಿಡ್ತು. ನೋಡ್ದ ಎಲ್ಲ ಮುಖ ತುಂಬ ಎಲ್ಲ ಮಲ ಎತ್ತರಿಂದ ಬಿದ್ದಿದ್ ನೋಡಿ. ಅದಕ್ಕ ಅವ ಮುಖ ಒರ್ಸ್ಕೋತು ನೋಡ್ದ ಮ್ಯಾಲ ಯಾರ ಕುಂತದ್ದು ಕಾಣ್ತು ಅಂತಂದ್ರ ಹಂಸ ಪಕ್ಷಿ ಕುಂತದ್ದು ಕಾಣ್ತು. ಇಂಥ ಕೆಲಸ ಮಾಡಿ ಹಾರಿ ಹೋಗಿತ್ತು ಕಾಗೆ, ಇದು ಹಂಸ ಪಕ್ಷಿಗೆ ಗುರುತಿರ್ಲಿಲ್ಲ. ಪಥಿಕನು ದಾರಿ ನಡೆಯವನು ಹಂಸ ಪಕ್ಷಿಗೆ ಬಯಲು ಪ್ರಾರಂಭಿಸಿದ. ಏ ದುಷ್ಟ ಹಂಸೆ, ಮುಖದ ಮೇಲೆ ಮಲ ವಿಸರ್ಜನೆ ಮಾಡ್ತಾರೇನು? ಮಾಡು, ಮಾಡಾಗ ಬೇಡ ಅನ್ನಂಗಿಲ್ಲ. ಪಟ್ಟಿ ಮೇಲೆ ಮಾಡ್ಬಹುದು, ಕಾಲ್ ಮೇಲೆ ಮಾಡ್ಬಹುದು, ಮತ್ತೆ ಎಲ್ಲೆಡೆ ಮಾಡ್ಬಹುದು, ಅದ್ರ ಮುಖದ ಮೇಲೆ ಮಾಡ್ತಾನಂತ ಅವನಿಗೆ ಶಿಟ್ ಹತ್ತಿ ಪಕ್ಕದಲ್ಲಿ ಬಿದ್ದಿರುವ ಕಲ್ಲನ್ನು ತೋಂಡಿ ತೋಟು ಬರ್ರ ಅಂತ ಹಂಸ ಪಕ್ಷಿಗೆ ಬೀಸಿದ. ಮೃದುವಾದ ಪಕ್ಷಿ, ಸಾತ್ವಿಕ ಪಕ್ಷಿ, ಅದು ಪೆಟ್ಟ ಬಿದ್ದ ತಕ್ಷಣ ಕೆಳಗ ನೆಲ ಕಾಪ್ಕೊಳ್ತು. ನೀನು ನಿಮಿಷದಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು, ಅದು ಸಾಯುವ ಸಮಯದಲ್ಲಿ ಒಂದ ಮಾತು ಹೇಳಿ ಅದು ಸರಿಯಲ್ಲಿ ಬಿಡುತ್ತೆ. ಅದಕ್ಕೆ ಗುರ್ತಾ ಇತ್ತು, ನನಗೆ ಯಾರೂ ಕಲ್ಲ ಬೀಸಂಗಿಲ್ಲ, ಆದ್ರೆ ನನ್ನ ಸ್ನೇಹಿತ ಇಂಥ ದುಷ್ಟ ಕೆಲಸ ಮಾಡಿ ಹೋಗ್ಯಾನಲ್ಲ ಅಂತ ಹೇಳಿ ಅದಕ್ಕೆ ನಾಹಂ ಕಾಕ, ನಾನು ಕಾಗಿ ಅಲ್ಲ, ಸೋಹಂ, ನಾನು ಹಂಸ ಪಕ್ಷಿ. ನಿರ್ಮಲ ಗಲೆ ವಸನ್, ಸ್ವಚ್ಛಂದವಾದ ನೀರಿನಲ್ಲಿ ಇಟ್ಟುಕೊಂಡು ನಾನು ನನ್ನ ಜೀವನವನ್ನು ನಿರ್ವಾಹ ಮಾಡ್ತೀನಿ. ಆದರೆ ಎಷ್ಟ ಜನ ಸಂಪರ್ಕೇನ ಯಾಕು ಜನ್ಮ ನಿರರ್ಥಕ, ಎಷ್ಟ ಜನರ ಸಂಘ ಮಾಡೋಣ, ಎಷ್ಟ ಪಕ್ಷಿಯ ಸಂಘ ಮಾಡೋಣ, ನನ್ನ ಜನ್ಮವೇ ವ್ಯರ್ಥ ಆಯ್ತು ಅಂತ ಅದು ತನ್ನ ಪ್ರಾಣವೇ ಬಿಟ್ಟು ಹೋಗ್ತು ಸಂಭ ಅನ್ನುವ ಒಂದು ದಂತ ಕಥೆಯನ್ನು ನಾವು ಪುಷ್ಕರ ದುರ್ಜನರ ಸಂಘ ಮಾಡಿದಿ ಅಂತಂದ್ರೆ ನಿನ್ನ ಜನ್ಮದ ವ್ಯರ್ಥ. ಅನ್ಯತ್ತರ ಹಾವಿನ
ಅಲ್ಲಲ್ಲಿ ಹೇಳಿ ವಿಷಯ ಸರ್ವಾಂಗೇ ಗುರುತಿನ ವಿಷಯ ದ್ರಾಕ್ಷಿ ಹಾಕೊಂಡನ. ಅದಕ್ಕ ದುರ್ಜನ ಅಥವಾ ಸಜ್ಜನ ಎಂಬುವ ಶಬ್ದಕ್ಕ ಅರ್ಥ ಏನಿದೆ ಅಂತಂದ್ರ, ಬಾಹ್ಯ ಚಿಹ್ನೆಗಳು ದುರ್ಜನ ಅಥವಾ ಸಜ್ಜನಲ್ಲ, ಬಾಹ್ಯ ಚಿಹ್ನೆಗಳು ಸಜ್ಜನಿಕೆ ಅಲ್ಲ, ಸಜ್ಜನ ಅಥವಾ ದುರ್ಜನ ಅನ್ನುವ ಆಂತರಿಕ ಗುಣ ಇದೆ ಅಂತ ಅರ್ಥ. ಈಗ ಆಂತರಿಕ ಗುಣ ದುರ್ಜನಾಗ್ಲಿ ಸಜ್ಜನಾಗ್ಲಿ ಇದು ಆಂತರಿಕವಾದ ಗುಣ, ಬಹಿರಂಗಕ್ಕಲ್ಲದು, ವೇಷಭೂಷೆಯಿಂದ ಅಲ್ಲದು. ಅದಕ್ಕ ಹ್ಯಾಂಗ ಗುರುತಿಸೋದು, ಪೊಲೀಸ್ ಯಾರಂತ ಗುರುತಿಸ್ಬೋ, ಲಾಯರ್ ಯಾರಂತ ಗುರುತಿಸ್ಬೋ, ಡಾಕ್ಟರ್ ಯಾರಂತ ಗುರುತಿಸ್ಬೋ, ಆದ್ರೆ ಸಜ್ಜನ ಯಾರಂತ ಹ್ಯಾಂಗ ಗುರುತಿ, ಅವ್ರ ಸಂಘ ಮಾಡ್ಬೇಕಲ್ಲ ಅವ್ರು ಅವ್ರು ಹ್ಯಾಂಗ ಅಂತ ನಾವು ಗುರುತಿಸೋದು. ಕಾಷಾಯ ವಸ್ತ್ರ ಧಾರಣೆ ಮಾತ್ರ ಮಾಡಿದ ಮಾತ್ರಕ್ಕೆ ವಿಭೂತಿಯ ಅಂತ ಲಾಂಛನಗಳು ಚಿಹ್ನೆಗಳು ಧರಿಸಿದ ಮಾತ್ರಕ್ಕೆ ಸಜ್ಜನ ಅಂತ ಅರ್ಥಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ಕೊಂಡು ಬಂದಿದೆ, ಅವರ ಗುಣವನ್ನೇ ನೋಡಬೇಕು ಅಂತಂದ್ರ ಮೊದಲ ಅವ್ರ ಹತ್ತರ ಇರು, ಅವ್ರು ಸವಾಸ ಮಾಡು. ಅದಕ್ಕೆ ಹತ್ತರಿದ್ದು ಗುಣ ನೋಡು, ದೂರಿದ್ದು ಪ್ರಭಾವ ನೋಡು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹತ್ತರಿದ್ದು ಒಂದ್ ದಿವಸ, ಎರಡು ದಿವಸ, ಮೂರು ದಿವಸ, ತಿಂಗಳ, ಎರಡು ತಿಂಗಳ, ಮೂರು ತಿಂಗಳಗಟ್ಟಲೆ ಅವ್ರ ಜೊತೆ ಒಡನಾಟ ಮಾಡು. ನಿನಗ ಕೆಟ್ಟ ಗುಣಗಳ ಪರಿಚಯ ಆಯ್ತು ಅಂದ್ರ ಧಾರಾಳವಾಗಿ ಅವನ ಸಂಘನ ಬಿಟ್ಟು ಬಿಡು, ಅವನಿಂದ ಬಹಳ ದೂರ ಇದು. ದುರ್ಜನಂ ದೂರತಾ ವಲ್ಯ, ಅವನು ದುರ್ಜನ ಅಂತ ನಿನಗೆ ಗುರುತಾಯ್ತು ಅಂದ್ರ ಅವನಿಗೆ ದೂರಿಂದೇ ನಮಸ್ಕಾರ ಮಾಡು ಅಂತ ಹೇಳ್ಕೊಂಡು ಬಂದಿದ್ದಾನೆ. ಅವ ಸಜ್ಜನ ಇದ್ದು ಅಂತಂದ್ರೆ ಅವನ ಪ್ರಾಣಕ್ಕೆ ಪ್ರಾಣ ಕೊಡು. ಯಾಕಂತಂದ್ರ ಅವರು ನೌಕೆಯ ಸಾದೃಶ್ಯದಲ್ಲಿ ಅವರಂತ, ಅದಕ್ಕೆ ಅವರ ಅವರಲ್ಲಿ ಇರಲ್ಪಟ್ಟಂತಹ ಗುಣಗಳು ಏನು ಪರಿವರ್ತನೆ ಕೀಳಾಗಿ ಗುಣವರ್ಜ ಸುಸಂಗ್ರಹ ವ್ಯಾಧಿ ಸ್ವಲ್ಪೋಪಿ ಗೌರವ, ಒಳ್ಳೆ ಗುಣಗಳ ಇದ್ದವರ ಜೊತೆಗೆ ನಮ್ಮ ಪ್ರವಾಸ ಸಂಘ ಮಾಡಿದ್ದಾದ್ರೆ ನಿನಗೆ ಬಾಳಿಲ್ಲ ಸ್ವಲ್ಪರೇ ಅವರು ಶಿಷ್ಟ. ಉದಾಹರಣೆ ಹೇಳ್ತಾರೆ ಅವರು, ಪುಷ್ಪ ಮಾಲಾನು ಶಬ್ದೇನ ಸೂತ್ರ ಕಿರೇತಿ ದಾರಿ, ಅದು ಎಲ್ಲೊಂದು ದಾರದ ಎಳೆಯಲ್ಲಿ ಆ ಹೂ ಇತ್ತು, ಅದು ಸದ್ಗುರುನಾಥನ ಚರಣದ ಮೇಲಾಗಿ ದೇವರ ಕೊರಳಾಗಿ ಹೋಗಾಕ ಸಾಧ್ಯ ಆಗ್ತದ. ಆಹಾ, ಸವಾಸ ಮಾಡಿ ಹೇಗೋ ಹಾಗೆ ಒಳ್ಳೆಯವರ ಸಂಘ ನೀ ಮಾಡಿದಪ್ಪ ಅಂದ್ರ ಅವ್ರ ಮನೆಲ್ಲ ಸ್ವಲ್ಪದೆ ಗುಣ ಯಥೇಚ್ಛವಾಗಿ ಕುಡಿದು ಅಂತ ಅಂತ ಸವಾಸ ಮಾಡಿ ಅಂದ್ರೆ ಏನಂತಾರ
ಜನ್ಮ ಅರ್ಥಕತೆ ಮಾಡ್ಬೋದು. ಅವರ ಗಾಡಿ ಹೇಳ ಅವರ ಅವರ ಸಂಘ ಬೇಡ ಮನುಷ್ಯನೇ ಅಂತ ಸದ್ಬುದ್ಧಿಯನ್ನ ಆ ಸದ್ಗುರುನಾಥ ನಮಗೆ ಕರುಣಿಸಿದಂತೆ ಹೇಳ್ತಾ, ದುಷ್ಟರ ಸಂಘ ಬೇಡ, ಶಿಷ್ಟರ ಸಂಘವನ್ನ ಸಜ್ಜನರ ಸಂಘವನ್ನ ಮಾಡಿ ನಮ್ಮ ಜನ್ಮದ ಸಾರ್ಥಕತೆ ಮಾಡ್ಕೊಳ್ಳೋಣ ಹೇಳ್ತಾ, ಮತ್ತೆ ನಾಳೆ ನಿಶೆ ನಾಳೆವನ್ನ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಒಂದು ದಿನಕ್ಕೊಂದ ಕಥೆಗೆ ವಿರಾಮನ ಕೊಡುತ್ತೇನೆ. ಓಂ ಶಾಂತಿ.